ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರ ಅದೊಂದು ಆಡಿಯೋ ಕಾನ್ವರ್ಸೇಷನ್ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. 50,000 ರೂಪಾಯಿಗೆ ಬೆದರಿಕೆ ಹಾಕಿರುವಂತಹ ಆಡಿಯೋ ವೈರಲ್ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಂ ಶಿವಲಿಂಗೇಗೌಡರು ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾರ್ಯಕರ್ತರ ಮುಂದೆ ಎಳೆ ಎಳೆಯಾಗಿ ಸತ್ಯಾಂಶವನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕರು. ಫೋನ್ ಮಾಡಿದಾಗ ಅವನು ಒಂಥರ ಮಾತನಾಡ್ದ, ಅವನು ರೆಕಾರ್ಡ್ ಮಾಡ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ಪಾರ್ಟಿಗೆ ದ್ರೋಹ ಮಾಡಬಾರದು ಅಂತ ನಾನು ಬುದ್ಧಿ ಹೇಳಿದೆ. ಕಾರ್ಯಕರ್ತರ ಮುಂದೆ ಶಾಸಕ ಶಿವಲಿಂಗೇಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಫೋನ್ ಮಾಡಿದಾಗ ಅವನು ಒಂಥರ ಮಾತಾಡ್ದ, ಅದೆಲ್ಲ ಅವನು ಬಹಳ ಬುದ್ಧಿವಂತಿಕೆ ಇದು ನನಗೆ ಗೊತ್ತಿಲ್ಲ. ಮೊದಲು ಮಾಡಿರೋದು ಬಿಟ್ಬಿಟ್ಟೆ, ಮೊದಲು ಆಮೇಲೆ ಎರಡನೇ ಸಾರಿದ ನನ್ ದುಡ್ಡು ಕೇಳಿರು, ಅದು ಇದು ವಾಪಸ್ ಕೇಳಿರು. ಅದ್ ನಡೆದ ಕತೆ ಹೇಳ್ತೀನಿ ಕೇಳಿ, ನಡೆದ ಕತೆ. ರಾಮಚಂದ್ರ ಇಲ್ಲೇ ಇದ್ದಾರೆ, ಇವನು 3 ದಿವಸ ಬಂದು ನಮ್ ತೋಟದಲ್ಲಿ ಕೂತ. ರಾಮಚಂದ್ರ ಇವರೆಲ್ಲ ಹೇಳಿರೋ ಉಪಾಧ್ಯಕ್ಷನು ತಪ್ಪಿದೆ, ಏನೋ ಸ್ವಲ್ಪ ಕಷ್ಟದಲ್ಲಿದ್ದಾನೆ ಸಹಾಯ ಮಾಡಿ ಅಂತ ಹೇಳಿದ್ರು. ನಾನು 3 ದಿವಸ ಏನ್ ಗಮನಕ್ಕೆ ಹಾಕೊಂಡಿರಲಿಲ್ಲ, ಮೇಲೆ ಕರೆದು ಪಾಪ ಕಷ್ಟ ಸುಖ ಇರ್ತವೆ ಅಂತ ಹೇಳಿ ತಗಳಪ್ಪ ಎಲ್ಲ ಹೇಳ್ತಾ ಇದ್ದಾರೆ ತಗೋ ಅಂತ ಹೇಳಿ ನಾನೇ 50,000 ರೂಪಾಯಿ ದುಡ್ಡನ್ನು ಅವನಿಗೆ ಕೊಟ್ಟೆ. ಆಮೇಲೆ ಕೊಟ್ಟ ತಕ್ಷಣ ಏನ್ ಹೇಳ್ದ, ಅವತ್ತು ಹೇಳಲ್ಲ, ಮಾರನ ಬೆಳಿಗ್ಗೆ ಬಂದು ಎಮ್ ಎಲ್ ಎ ನಿನಗೆ ಹಾಕ್ತೀವಿ, ಎಂ ಪಿಗೆ ಬೇರೆ ತಕ್ಕಾಕ್ತೀವಿ ಅಂತ ನಾನು ಹೇಳ್ದಲ್ಲಿ. ಹಂಗೆಲ್ಲ ಪಾರ್ಟಿ ದ್ರೋಹ ಮಾಡಬಾರ್ದು ಕಡೆ, ಒಂದ್ ಇದ್ರೆ ಒಂದ್ ಕಡೆ ಇರಬೇಕು, ಯಾಕೆ ಇವೆಲ್ಲ ಈಗ ಈಗ ಮತ್ತೆ ಎಮ್ ಎಲ್ ಎ ಮುಗಿಸೋ ನಡಿ ಆಮೇಲೆ ನೋಡೋಣ ಇವೆಲ್ಲ ಅಂತ ಹೇಳಿ ನಾನು ಹೇಳಿದೆ. ಹೇಳಾದ್ಮೇಲೆ 2-3 ಅವ್ರ ಮನೆಗೂ ಕರ್ಕೊಂಡು ಹೋದ್ರು, ನನಗೆ ಊಟನೂ ಹಾಕಿದೆ, ಅವ್ರ ಚೆನ್ನಾಗಿ ಇದ್ದ. ಈಗಲೂ ಏನೂ ಆಗಿಲ್ಲ, ಅವನೇನು ಮಾಡ್ತಾ ಇದ್ದಾನೆ ಅದನ್ನು ಎಡಿಟ್ ಮಾಡ್ತಾ ಇದ್ದಾನೆ. ಏನಾರು ಮಾಡಿ ನನ್ನ ಹತ್ರ ಬಾಯಿ ಬಿಡಿಸಿ ಅಂದರೆ ನಾನು ಇನ್ನು ಮನೆ ಬಂದಿದ್ದ ಕೇಳಕ್ಕ ಮನೆ ಬಂದಿರಲಿಲ್ಲ, ತೋಟಕ್ಕೆ ಬಂದದ್ದೆ. 3 ದಿವಸ ಕೂತದ್ದೆಲ್ಲ ಕೂತದ್ದೆ ಬಂದಲ್ಲಿ ದುಡ್ಡಿಗೆ ತಾನೆ ಬಂದು ಕೂತದ್ ನೀನು, ಇನ್ನೇನು ಇನ್ನೇನು ಸಂಬಂಧ ಬೆಳೆಸಕ ಬಂದದ್ದೆ. ಬಂದು 3 ದಿವಸ ಕೂತದ್ದು ದುಡ್ಡು ಇಸ್ಕೊ ಬಂದು ಎಲ್ಲ ಹೇಳಿದೆ. ಏ ಏನೋ ಬತ್ತವನ ಹತ್ರ ಕೊಟ್ಟರೆ ಅಂತ ಓಲಿ ಅಂತ ಇಸ್ಕೊಂಬಿಡ್ತೀಗ ಆಯ್ತು, ಏನೋ ಇಸ್ಕೊಂಡಿದ್ರಣ್ಣ. ಈಗೇನೋ ಸನ್ನಿವೇಶ ನಮ್ಮ ಊರು ರಾಜಕೀಯ, ನಾನು ಆ ಕಡೆ ಇರ್ತೀನಿ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಆಗೋದು ಅದು ಬಿಟ್ಬಿಟ್ಟು ನೀನು ಓಹೋ ಏನು ಇಂಟರ್ನ್ಯಾಷನಲ್ ಏನು. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರು JDSನಿಂದಲೇ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಗೊಂದಲ ಇತ್ತು. ಈ ಬೆನ್ನಲ್ಲೇ ಕಾರ್ಯಕರ್ತರೊಬ್ಬರ ಜೊತೆಗೆ ಮಾತನಾಡಿದಂತಹ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋದಲ್ಲಿ 50,000 ರೂಪಾಯಿ ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು. ಜೊತೆಗೆ JDSನ್ನು ಬಿಟ್ಟು ನನ್ನ ಜೊತೆಗೆ ನೀನು ಬರಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಶಿವಲಿಂಗೇಗೌಡರು ಪ್ರಸ್ತಾಪಿಸಿದರು. ಆ ವಿಚಾರಕ್ಕೆ ಈಗ ಕ್ಲಾರಿಫೈ ಮಾಡಿದ್ದಾರೆ.